ಅನಿಲ್, ನಾವು ಗಮನಿಸ್ತಾ ಇದೀವಿ ಒಂದ್ ಕಡೆ ಆ ತಹಶೀಲ್ದಾರ್ ಕಚೇರಿಯ ಒಳಗಡೆ ರತ್ನ ಅವರ ನಾಮಪತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗಳಾಗ್ತಾ ಇದ್ರೆ, ಹೊರಗಡೆ ಬೆಂಬಲಿಗರ ಹೈಡ್ರಾಮಾ ನಡೀತಾ ಇರುವಂಥದ್ದು. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ಹಾವಿನ ಸವದತ್ತಿಯ ಬಿಜೆಪಿ ಅಭ್ಯರ್ಥಿ ರತ್ನಾ ಮಾಮನಿಯವರ ನಾಮಪತ್ರ ಗೊಂದಲ ವಿಚಾರವಾಗಿ ಈಗಾಗಲೇ ಬೆಳಗಾವಿ ಜಿಲ್ಲೆಯ ಸವದತ್ತಿಯ ತಹಶೀಲ್ದಾರ್ ಕಚೇರಿಯಲ್ಲಿ ವಿಚಾರಣೆ ಆರಂಭವಾಗಿರುವಂಥದ್ದು. 10:00 ಸುಮಾರಿಗೆ ಈ ವಿಚಾರಣೆ ಆರಂಭವಾಗಿರುವಂಥದ್ದು. ಚುನಾವಣಾ ಅಧಿಕಾರಿ ರಾಜು ಅವರ ನೇತೃತ್ವದಲ್ಲಿ ವಿಚಾರಣೆ ಆರಂಭವಾಗಿರುವಂಥದ್ದು. ನಿನ್ನೆ ಅಷ್ಟೇ ಬಿಜೆಪಿ ಅಭ್ಯರ್ಥಿ ರತ್ನಾ ಮಾಮನಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ವಿಶ್ವಾಸ ವೈದ್ಯ ಹಾಗೂ ಆಪ್ ಅಭ್ಯರ್ಥಿ ಬಾಪುಗೌಡ ಪಾಟೀಲ್ ಅವರಿಗೆ ಚುನಾವಣಾ ಅಧಿಕಾರಿ ನೋಟಿಸನ್ನು ಜಾರಿ ಮಾಡಿದರು. ನಿನ್ನೆ ನಾಮಪತ್ರ ಪರಿಶೀಲನೆ ಇತ್ತು. ಪರಿಶೀಲನೆ ಬಳಿಕ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ರತ್ನಾ ಮಾಮನಿಯವರು ಸಲ್ಲಿಸಿದ ನಾಮಪತ್ರದಲ್ಲಿದ್ದ ಹಿನ್ನೆಲೆಯಲ್ಲಿ ಇವತ್ತು ಅದರ ಪರಿಶೀಲನೆ ನಡೀತಿರುವಂಥದ್ದು, ವಿಚಾರಣೆಗಳು ಕೂಡ ನಡೀತಿರುವಂಥದ್ದು. ರತ್ನಾ ಮಾಮನಿ ಬಿಜೆಪಿ ಅಭ್ಯರ್ಥಿ ಆದ ಬಳಿಕ 2018 ಏಪ್ರಿಲ್ 18 ಕೂಡ ನಾಮಪತ್ರವನ್ನು ಸಾಂಕೇತಿಕವಾಗಿ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಅವರು 2018 ನಾಮಪತ್ರ ಪ್ರತಿಯನ್ನು ತಹಶೀಲ್ದಾರ್ ಕಚೇರಿಗೆ ಸಲ್ಲಿಸಿದ್ರು. ಹೀಗಾಗಿ ಅವರಿಗೆ ಚುನಾವಣಾ ಅಧಿಕಾರಿ ಕೂಡ ಒಂದು ನೋಟಿಸನ್ನು ಜಾರಿ ಮಾಡಿದರು. ನೀವು ನಾಮಪತ್ರ ಏನು ಸರಿಯಾದ ಕ್ರಮದಲ್ಲಿ ಸಲ್ಲಿಸಿಲ್ಲ ಅಂತೇಳಿ ನೋಟಿಸನ್ನು ಜಾರಿ ಮಾಡಿದರು. ಬಳಿಕ ಅವರು 20 ತಮ್ಮ ಅಪಾರ ಬೆಂಬಲಿಗರ ಜೊತೆಗೆ ಆಗಮಿಸಿ ನಾಮಪತ್ರವನ್ನು ಸಲ್ಲಿಸಿದ್ರು. ಆ ಸಂದರ್ಭದಲ್ಲೂ ಕೂಡ ಅವರು 2018 ನಾಮಪತ್ರವನ್ನೇ ಸಲ್ಲಿಕೆ ಮಾಡಿರುವಂಥದ್ದು. ಹೀಗಾಗಿ ಸಹಜವಾಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಇವತ್ತು ಏನು ವಿಚಾರಣೆ ಆರಂಭ ಆಗ್ತಿದೆ. ಬಳಿಕ ಅವರು ಏನು 20 ಕೂಡ 7:38 ನಾಮಪತ್ರ ಸಲ್ಲಿಸಿರುವಂಥದ್ದು. ಹೀಗಾಗಿ ಅವರ ನಾಮಪತ್ರವನ್ನು ಅಶಿಂದು ಮಾಡಬೇಕು ಅಂಥೇಳಿ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ಕೂಡ ಚುನಾವಣಾ ಅಧಿಕಾರಿ ಮೇಲೆ ಒತ್ತಡವನ್ನು ಹೇಳಿದರು. ಹೀಗಾಗಿ ಇವತ್ತು ವಿಚಾರಣೆ ಆರಂಭವಾಗಿರುವಂಥದ್ದು. ಹೀಗಾಗಿ ಸಹಜವಾಗಿ ಇವತ್ತು ವಿಚಾರಣೆಗೆ ರತ್ನಾ ಮಾಮನಿಯವರು ಆಗಮಿಸಿದ್ದಂತೆ ಅವರ ಬೆಂಬಲಿಗರು ಕೂಡ ಒಳನುಗ್ಗ ಏನು ಯತ್ನವನ್ನು ಮಾಡಿದರು. ಬ್ಯಾರಿಕೇಡ್ ಕೂಡ ತಾಗಿ ಒಳಗೆ ಬರೋಕೆ ಅವರು ಕೂಡ ಯತ್ನವನ್ನು ಮಾಡಿದರು. ಇನ್ನೇನು ಕೆಲವು ಹೊತ್ತಿನಲ್ಲಿ ವಿಚಾರಣೆ ಮುಗಿಯಲಿದೆ. ವಿನಾ, ವಿಚಾರಣೆ ಬಳಿಕ ನಾಮಪತ್ರ ತಿರಸ್ಕಾರ ಆಗುತ್ತೋ ಪುರಸ್ಕಾರ ಅನ್ನೋದಂಥದ್ದು ಕುತೂಹಲ ಮನೆ ಮಾಡಿರುವಂಥದ್ದು. ವಿನಾಯ್, ಅನಿಲ್, ಈಗ ಒಂದು ವೇಳೆ ಏನಾದರೂ ತಪ್ಪಾಗಿದ್ರೆ ಅದನ್ನ ಸರಿ ಮಾಡೋದಿಕ್ಕೆ ಅವಕಾಶಗಳು ಇದೆಯಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿಗಳು ಸಿಗ್ತಾ ಇದೆ? ಜೊತೆಗೆ ಅವರ ನಾಮಪತ್ರ ಸಲ್ಲಿಕೆ ಏನಿದೆ ಅದು ತಿರಸ್ಕಾರ ಆಗುವ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ? ಹಾವಿನ, ನಿನ್ನೆ ಏನು ಚುನಾವಣಾ ಅಧಿಕಾರಿ ರಾಜು ಅವರನ್ನು ಕೂಡ ನಾವು ಸಂಪರ್ಕ ಮಾಡಿದ್ವಿ. ಅವರ ರಿಯಾಕ್ಷನ್ ಕೂಡ ತಗೊಂಡಿದ್ವಿ. ಅವ್ರು ಏನು ಹೇಳ್ತಾರೆ ಅಂತಂದರೆ, ನಮಗೆ ನಾಮಪತ್ರ ಯಾವುದಾದ್ರೂ ಸಲ್ಲಿಕೆ ಆಗಲಿ, ಆದರೆ ಪರಿಷ್ಕೃತ ಆದೇಶವನ್ನು ನಾಮಪತ್ರ ಪರಿಶೀಲನೆಗಿಂತ ಮುಂಚೆ ಅವರು ಸಲ್ಲಿಸ್ರಿ, ಅದನ್ನು ಆ ಸಲ್ಲಿಸೋಕ್ಕೆ ಅವಕಾಶ ಅವರ ರತ್ನ ಮಾಮನಿಯವ್ರಿಗೂ ಇದೆ, ಅದನ್ನ ಪಡೆಯೋ ಅವಕಾಶ ನಮಗೂ ಇದೆ ಅಂತೇಳಿ ಚುನಾವಣಾ ಅಧಿಕಾರಿ ಹೇಳಿರುವಂಥದ್ದು. ಆದರೆ ವಿಶ್ವಾಸ ವೈದ್ಯ ಅವರ ಏನು ಕಾನೂನು ಸಲಹೆಗಾರ ಹೇಳೋ ಪ್ರಕಾರ ಇದು 8:00 ನಾಮಪತ್ರ ಸ್ವೀಕಾರ ಮಾಡುವ ಸಮಯ 3:00 ಇರುವಂಥದ್ದು. 3:00 ನಂತರ ಯಾವುದೇ ನಾಮಪತ್ರವನ್ನು ಸ್ವೀಕಾರ ಮಾಡುವ ಅಧಿಕಾರ ಕಾನೂನಿನಲ್ಲಿಲ್ಲ. ಹೀಗಾಗಿ ಅದನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ಅವರ ಕೂಡ ಪಟ್ಟಣ ಹಿಡಿದಿರುವಂಥದ್ದು. ಈಗ ಚುನಾವಣಾ ಅಧಿಕಾರಿ ಈಗ ಸಹಜವಾಗಿ ವಿಚಾರಣೆ ಇಬ್ಬರು ವಾದ ಪ್ರತಿವಾದವನ್ನು ಕೂಡ ಆಲಿಸ್ತಿರುವಂಥದ್ದು. ಬಳಿಕ ಈ ತೀರ್ಪು ಬರುವಂಥದ್ದು. ಅದು ತೀರ್ಪು ಬಂದ ಬಳಿಕವೇ ಏನಾಗಲಿದೆ ಅಂತೇಳಿ ಕೂಡ ಖಚಿತವಾಗಲಿದೆ. ಅದ್ರ ಜೊತೆಗೇ ಅವರು ಈಗ ವಿಶ್ವಾಸ ವೈದ್ಯನ ವಕೀಲರ ಪ್ರಕಾರ ಹೇಳೋ ಪ್ರಕಾರ 7:38 ನಾಮಪತ್ರ ಸಲ್ಲಿಸಿದ್ದಾರೆ. ಬಾಂಡ್ ಮೇಲೂ ಕೂಡ 7:38 ಅಂತಲೇ ನಮೂದು ಮಾಡಿದ್ದಾರೆ. ಹೀಗಾಗಿ 3:00 ಬದಲಾಗಿ ಸರಿಯಾದ ನಿಗದಿತ ಸಮಯದಲ್ಲಿ ನಾಮಪತ್ರ ಸಲ್ಲಿಸಿಲ್ಲ ಅಂತೇಳಿ ವಿಶ್ವಾಸ ವೈದ್ಯರ ಪರವಾದಂಥ ವಕೀಲರು ಹೇಳ್ತಿದ್ರೆ, ನನಗೆ ಏನು 21 ನಾಮಪತ್ರ ಪರಿಶೀಲನೆ ಕಾರ್ಯ ಆರಂಭವಾಗಲಿದೆ. ಅಲ್ಲಿ 11:00 ನಾಮಪತ್ರ ಯಾವುದೇ ಅಫಿಡವಿಟ್ ಪಡೆಯುವ ಅಧಿಕಾರ ನನಗಿದೆ ಅಂತೇಳಿ ಚುನಾವಣಾ ಅಧಿಕಾರಿಗಳು ಹೇಳ್ತಿರುವಂಥದ್ದು. ಹೀಗಾಗಿ ಈ ವಾದ ಪ್ರತಿವಾದ ಆದ ಬಳಿಕ ಬರುವ ತೀರ್ಪಿನ ಬಳಿಕವೇ ಸತ್ಯಾಸತ್ಯತೆ ಗೊತ್ತಾಗಲಿದೆ. ವಿನಾ, ಎಸ್, ಈಗ ಅವಧಿ ಮುಗಿದ ಮೇಲೆ ನಾಮಪತ್ರ ಸಲ್ಲಿಕೆ ಆಗಿದ್ದೇ ಆದರೆ ಅದು ಖಂಡಿತವಾಗ್ಲೂ ತಿರಸ್ಕಾರ ಆಗೇ ಆಗುತ್ತಲ್ವಾ? ಅನಿಲ್, ಇದರ ಬಗ್ಗೆ ಚುನಾವಣಾಧಿಕಾರಿಗಳು ಏನು ಹೇಳ್ತಾರೆ? ಈಗ ಬಂದಿರೋ ಗೊಂದಲವೇ ಇದೆ. ಈಗ ಯಾಕಂತಂದರೆ ಏನು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರ್ತಕ್ಕಂಥ ವಿಶ್ವಾಸ ವೈದ್ಯವರ ವಕೀಲರು ಇದೇ ಒಂದು ವಿಷಯವನ್ನು ಮುಂದಿಟ್ಕೊಂಡು ಆಕ್ಷೇಪಣೆಯನ್ನು ಸಲ್ಲಿಸಿದ್ರು, ತಕರಾರನ್ನು ಸಲ್ಲಿಸಿದ್ರು. ಆದರೆ ಚುನಾವಣೆ ಏನು 3:00 ಏನು ಏಪ್ರಿಲ್ 20 ನಾಮಪತ್ರ ಪಡೆಯುವ ಕೊನೆಯ ದಿನಾಂಕವಾಗಿತ್ತು. ಹೀಗಾಗಿ 3:00 ಒಳಗೆ ನಾಮಪತ್ರ ಸಲ್ಲಿಸಿಲ್ಲ ಅನ್ನುವಂಥದ್ದು ಆಕ್ಷೇಪ ವಿಶ್ವಾಸ ವೈದ್ಯವ್ರದ್ದಾದರೆ 7:28 ಬಾಂಡ್ ಪೇಪರ್ ಮೇಲೆ ಕೂಡ ಆ ಡಾಕ್ಯುಮೆಂಟ್ ಕೂಡ ಇರುವಂಥದ್ದು. ಹೀಗಾಗಿ ಇದನ್ನು ತಿರಸ್ಕಾರ ಮಾಡಬೇಕಂತೇಳಿ ವಿಶ್ವಾಸ ವೈದ್ಯವರ ವಕೀಲರು ಕೂಡ ಪಟ್ಟು ಹಿಡಿದಿರುವಂಥದ್ದು. ಆದರೆ ಅದನ್ನು ಪಡೆಯುವ ಅವಕಾಶ ನಮಗಿದೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ನಿನ್ನೆಯಷ್ಟೇ ಏನು ಚುನಾವಣಾಧಿಕಾರಿ ಡಾಕ್ಟರ್ ರಾಜು ಅವರು ಕೂಡ ಹೇಳಿರುವಂಥದ್ದು. ಈಗ
ಹಾಗಾಗಿ ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳು ಇಲ್ಲಿ ಇರುವ ಕಾರಣಕ್ಕೆ ಅವರ ಪರವಾಗಿಯೂ ಕೂಡ ಕೆಲವೊಂದು ಅವಕಾಶಗಳಿದ್ದಾವೆ. ಚುನಾವಣಾ ಅಧಿಕಾರಿಗಳು ಅಧಿಕಾರಿಗಳು ಬಡಿಯು ಅದ್ರ ಜೊತೆಗೇ ಇತ್ತ ವಿಶ್ವಾಸ ವೈದ್ಯರ ಪರವಾಗಿ ಹೇಳ್ತಕ್ಕಂತಹ ಸಾಕಷ್ಟು ಅವಕಾಶಗಳಿದ್ದಾವೆ. ಅಂತಿಮವಾಗಿ ವಿಚಾರಣೆ ಬಳಿಕವೇ ಯಾರ ಪರವಾಗಿ ತೀರ್ಪು ಬರಲಿದೆ ಅನ್ನೋದೇ ಕಾದು ನೋಡಬೇಕಾಗಿರುವಂಥದ್ದು. ವೀನಾ, ಎಸ್, ಥ್ಯಾಂಕ್ ಯು ಅನಿಲ್ ತಮ್ಮ ಮಾಹಿತಿಗಾಗಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.